ಸಿಸಿಬಿ ಎದುರು ಹಾಜರಾದ ಇಂದ್ರಜಿತ್ ಲಂಕೇಶ್. 10-15 ನಟ ನಟಿಯರ ಪಟ್ಟಿ ವಿಡಿಯೋಗಳನ್ನು ಸಿಸಿಬಿಗೆ ನೀಡಿದ ಇಂದ್ರಜಿತ್. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ಸ್ಯಾಂಡಲ್ವುಡ್ನ ಡ್ರಗ್ಸ್ ಸ್ಕ್ಯಾಂಡಲ್ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ಖ್ಯಾತ ನಿರ್ದೇಶಕ, ನಟ ಮತ್ತು ಪತ್ರಕರ್ತ ಇಂದ್ರಜಿತ್ ಲಂಕೇಶ್ ಇಂದು ಸಿಸಿಬಿ ಎದುರು ಹಾಜರಾಗಿ ತಮ್ಮ ಬಳಿ ಇದ್ದ ಎಲ್ಲ ಸಾಕ್ಷ್ಯಾಧಾರಗಳನ್ನು ನೀಡಿದರು. ಸುಮಾರು 15-20 ನಟ ನಟಿಯರ ಹೆಸರುಗಳ ಪಟ್ಟಿ ಹಾಗೂ ವಿಡಿಯೋಗಳನ್ನು ಒಪ್ಪಿಸಿದರು. ಇಂದು ಬೆಳಗ್ಗೆ ಹಾಜರಾಗುವಂತೆ ಸಿಸಿಬಿ ಅಧಿಕಾರಿಗಳು ನಿನ್ನೆ ಇಂದ್ರಜಿತ್ ಲಂಕೇಶ್ ಅವರಿಗೆ ನೋಟಿಸ್ ನೀಡಿದ್ದರು. ಬೆಳಗ್ಗೆ 11 ಗಂಟೆಯಿಂದ ಸುಮಾರು 4-5 ತಾಸುಗಳ ಕಾಲ ವಿಚಾರಣೆ ನಡೆಯಿತು. ಸುದೀರ್ಘ ವಿಚಾರಣೆ ನಂತರ 4 ಗಂಟೆ ವೇಳೆಗೆ ವಿಚಾರಣೆ ಮುಗಿಸಿ ಹೊರಬಂದ ಇಂದ್ರಜಿತ್ ಲಂಕೇಶ್ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಿಸಿಬಿ ಅಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರ ನೀಡಿದ್ದೇನೆ. 15-20 ಮಂದಿ ನಟ ನಟಿಯರು ಮತ್ತು ಡ್ರಗ್ಸ್ ಪೆಡ್ಲರ್ಗಳ ಹೆಸರುಗಳನ್ನು ಸಿಸಿಬಿಗೆ ಹಸ್ತಾಂತರಿಸಿದ್ದೇನೆ ಎಂದು ಹೇಳಿದರು. ಪೊಲೀಸರ ಕೈಗೆ ಬಂತು ಸ್ಫೋಟಕ ವಿಡಿಯೋ. ನಾನು ಕೊಟ್ಟ ಹೆಸರುಗಳು, ವಿಡಿಯೋಗಳನ್ನು ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ ಎಂದು ಇಂದ್ರಜಿತ್ ಲಂಕೇಶ್ ಅವರು ಹೇಳಿದರು. ಈಗ ನಾನು ಹೆಸರುಗಳನ್ನು ಹೇಳಿದರೆ ಮುಂದಿನ ತನಿಖೆಗೆ ತೊಡಕಾಗಲಿದೆ. ಹೆಸರುಗಳನ್ನು ಹೇಳಿ ಯಾರಿಗೂ ನೋವುಂಟು ಮಾಡುವ, ತೇಜೋವಧೆ ಮಾಡುವ ಉದ್ದೇಶ ನನಗಿಲ್ಲ ಎಂದು ಇಂದ್ರಜಿತ್ ಹೇಳಿದರು. ಹೊಸ ನಟ ನಟಿಯರು ಡ್ರಗ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪೊಲೀಸರೇ ಎಲ್ಲಾ ಹೆಸರುಗಳನ್ನು ಹೊರಹಾಕಲಿದ್ದಾರೆ. ನನ್ನ ಹೇಳಿಕೆಗಳಿಗೆ ನಾನು ಬದ್ಧನಾಗಿದ್ದೇನೆ. ಮತ್ತೆ ಅಧಿಕಾರಿಗಳು ವಿಚಾರಣೆಗೆ ಕರೆದರೆ ಮತ್ತೆ ಹಾಜರಾಗುತ್ತೇನೆ. ನನಗೆ ಕೆಲವು ರಾಜಕಾರಣಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಎಂದು ಅವರು ತಿಳಿಸಿದರು. ಡ್ರಗ್ಸ್ ದಂಧೆ ಎಲ್ಲೆಲ್ಲಿ ನಡೆಯುತ್ತಿದೆ ಎಂಬ ಬಗ್ಗೆಯೂ ಹೇಳಿಕೆ ನೀಡಿ ನನ್ನ ಬಳಿ ಇದ್ದ ಸಾಕ್ಷಿಗಳನ್ನು ನೀಡಿದ್ದೇನೆ ಎಂದರು. ಯಾವುದೇ ಕಾರಣಕ್ಕೂ ಹೆಸರುಗಳನ್ನು ಲೀಕ್ ಮಾಡದಂತೆ ಸಿಸಿಬಿ ಅಧಿಕಾರಿ ಸಂದೀಪ್ ಪಾಟೀಲ್ ತಿಳಿಸಿದ್ದಾರೆ ಎಂದು ಇಂದ್ರಜಿತ್ ಲಂಕೇಶ್ ಅವರು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಇಂದ್ರಜಿತ್, ನನಗೆ ರಕ್ಷಣೆಯ ಅಗತ್ಯವೇನಿಲ್ಲ, ಬೆಂಬಲ ಬೇಕು ಎಂದು ಹೇಳಿದರು. ಇಂದ್ರಜಿತ್ ಲಂಕೇಶ್ ಅವರು ಸಿಸಿಬಿ ಅಧಿಕಾರಿಗಳಿಗೆ ಡ್ರಗ್ಸ್ ನಶೆಯಲ್ಲಿ ತೇಲಾಡುವವರ ಹೆಸರುಗಳನ್ನು ನೀಡಿರುವುದರಿಂದ ಸಂಬಂಧಿಸಿದ ನಟ ನಟಿಯರ ಎದೆಗಳಲ್ಲಿ ಭತ್ತ ಕುಟ್ಟಲಾರಂಭಿಸಿದೆ. ಸದ್ಯದಲ್ಲೇ ಅವರ ಹೆಸರುಗಳೆಲ್ಲವನ್ನೂ ಸಿಸಿಬಿ ಬಹಿರಂಗಪಡಿಸಲಿದ್ದು ಅವರೆಲ್ಲರೂ ಅರೆಸ್ಟ್ ಆಗ್ತಾರಾ? ಸಮಯವೇ ಉತ್ತರಿಸಬೇಕು. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.